ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ನಿಮಗೆ ಚೀಸ್ ಸ್ವೀಟ್ ಬ್ರೆಡ್ ಟೋಸ್ಟ್ ಮಾಡೋದು ಹೇಗೆ ಅಂತಂದೇಳಿ ಹೇಳ್ಕೊಡ್ತಿದ್ದೀನಿ. ಇದು ತುಂಬ ಸಿಂಪಲ್ ರೆಸಿಪಿ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಬೇಕಾಗುವ ಸಾಮಗ್ರಿಗಳು: 2 ಟೇಬಲ್ಸ್ಪೂನ್ ತುಪ್ಪ, 1 ಕಪ್ ಸಕ್ಕರೆ, 1/2 ಪೀಸ್ ಬ್ರೆಡ್ನ ತೊಗೊಂಡಿದ್ದೀನಿ, ಮತ್ತು 1/2 ಲೀಟ್ರ್ ಹಾಲು, ಚಕ್ಕೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಅದು 1 ಟೇಬಲ್ಸ್ಪೂನ್, 3 ಟೇಬಲ್ಸ್ಪೂನ್ ಕಸ್ಟರ್ಡ್ ಪೌಡ್ರ್, ಮತ್ತು 1/5 ಪೀಸ್ ಚೀಸ್ನ ತೊಗೊಂಡಿದ್ದೀನಿ ನಾನು. ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇವಾಗ ಒಂದು ಬೌಲಲ್ಲಿ ಮೊದಲಿಗೆ ನಾನು ಕಸ್ಟರ್ಡ್ ಪೌಡ್ರನ್ನ ಹಾಕ್ಕೋತಿದ್ದೀನಿ 1/3 ಟೇಬಲ್ಸ್ಪೂನ್ನ. ಈ ರೆಸಿಪಿ ಬಂದು ಫುಲ್ ಈಸಿಯಾಗಿದೆ. ಇವಾಗ ನಾನು ಇದಕ್ಕೆ ಚಕ್ಕೆ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನಾನು 1/2 ಸ್ಪೂನ್ ಅಷ್ಟೇ ಆ್ಯಡ್ ಮಾಡ್ಕೊಳ್ತಿದ್ದೀನಿ, ಯಾಕಂದರೆ 1/2 ಪೀಸ್ ಬ್ರೆಡ್ ಇದೆ ಅಲ್ಲ ಅಷ್ಟೇ, ಅದಕ್ಕೋಸ್ಕರ. ಇವಾಗ ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಿದ್ದೀನಿ, ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಹಾಕ್ಕೊಳ್ರಿ. ನಾನು ಇದಕ್ಕೆ 4 ಟೇಬಲ್ಸ್ಪೂನ್ ಸಕ್ಕರೆ ಅಷ್ಟೇ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಇವಾಗ ಇವನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ, 3 ಪದಾರ್ಥಗಳು ಚೆನ್ನಾಗಿ ಮಿಕ್ಸ್ ಆಗಲಿ. ಇವಾಗ ಇದಕ್ಕೆ ಹಾಲನ್ನ ಆ್ಯಡ್ ಮಾಡ್ಕೋತಿದ್ದೀನಿ. ನಾನು 1/2 ಲೀಟ್ರ್ ಹಾಲು ತೊಗೊಂಡಿದ್ದೆ, ಅದರಲ್ಲಿ 1/2 ಅಷ್ಟೇ ಹಾಲನ್ನ ಆ್ಯಡ್ ಹಾಕ್ಕೋತಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲದನ್ನು. ಸಕ್ಕರೆ ಎಲ್ಲ ಸ್ವಲ್ಪ ಕರಗಲಿ. ನಾನು ಕಸ್ಟರ್ಡ್ ಪೌಡ್ರು ವೆನಿಲ್ಲಾ ಫ್ಲೇವರ್ದು ತೊಗೊಂಡಿದ್ದೆ, ಅದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇವಾಗ 1 ಪೀಸ್ ಬ್ರೆಡ್ ತೊಗೊಂಡು ಈ ಮಿಕ್ಸರಲ್ಲಿ ಚೆನ್ನಾಗಿ ಡಿಪ್ ಮಾಡಿ 1 ಪ್ಲೇಟಲ್ಲಿ ಹಾಕಿರೋಣ. ಇವಾಗ ಇದಕ್ಕೆ ಚೀಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಮತ್ತೊಂದು ಬ್ರೆಡ್ ಪೀಸ್ ತೊಗೊಂಡು ಚೆನ್ನಾಗಿ ಡಿಪ್ ಮಾಡ್ಕೊಳ್ಳೋಣ, ಆ ಕಡೆ ಈ ಕಡೆ ಚೆನ್ನಾಗಿ ಡಿಪ್ ಮಾಡಿ ಮತ್ತು ಇವಾಗ ಅದ್ರ ಮೇಲೆ ಇಡೋಣ. ನೆಕ್ಸ್ಟ್ ನಾವು ಈ ಬ್ರೆಡ್ನ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಗ್ಯಾಸ್ ಮೇಲೆ ಪ್ಯಾನ್ ಇಟ್ಟು 1 ಟೇಬಲ್ಸ್ಪೂನ್ ತುಪ್ಪನ ಹಾಕಿದ್ದೀನಿ ನಾನು. ತುಪ್ಪ ಸ್ವಲ್ಪ ಚೆನ್ನಾಗಿ ಕಾಯಲಿ, ತುಪ್ಪ ಎಲ್ಲ ಕಡೆ ಸ್ಪ್ರೆಡ್ ಆಗಲಿ ಚೆನ್ನಾಗಿ, ಈ ಥರ ಎಲ್ಲ ಕಡೆ ಆಗಲಿ. ಇವಾಗ ಪ್ಯಾನ್ ಮೇಲೆ ಬ್ರೆಡ್ನ ಹಾಕ್ಕೋತಿದ್ದೀನಿ ನಾನು. ಲೋ ಫ್ಲೇಮೇ ಇರಲಿ, ಆಲ್ರೆಡಿ ಹಂಚು ಚೆನ್ನಾಗಿ ಕಾದ್ಬಿಟ್ಟಿದ್ದೆ, ಕೆಳಗಡೆ ಎಲ್ಲ ಸ್ವಲ್ಪ ಬ್ರೌನ್ ಆಗಲಿ ಚೆನ್ನಾಗಿ. ಇವಾಗ ನಾವು ಬ್ರೆಡ್ನ ತಿರ್ಸ್ಕೊಳ್ಳೋಣ. ಬ್ರೆಡ್ ಬಂದುಬಿಟ್ಟು ಚೆನ್ನಾಗಿ ಫ್ರೈ ಆಗಲಿ, ಬ್ರೌನ್ ಆಗಲಿ. ಇದು ಬಂದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಮಕ್ಕಳಿಗಂತಲ್ಲ ದೊಡ್ಡವ್ರಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಸ್ವಲ್ಪ ಲೋ ಫ್ಲೇಮೇ ಇರಲಿ, ಆವಲೇ ಪ್ಯಾನ್ ಎಲ್ಲ ತುಂಬ ಕಾದ್ಬಿಟ್ಟಿದೆ. ಇವಾಗ ನಾನು ಇದಕ್ಕೆ 1 ಟೇಬಲ್ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೋತಿದ್ದೀನಿ. ತುಪ್ಪ ಹಾಕೋದ್ರಿಂದ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ, ಬ್ರೆಡ್ ಕೂಡ ಒಂಥರ ಸ್ಮೂತಾಗಿರುತ್ತೆ, ಅದಕ್ಕೋಸ್ಕರ ನಾನು ತುಪ್ಪನ ಆ್ಯಡ್ ಮಾಡಿಕೊಂಡೆ. ಇವಾಗ ತಿರ್ಸ್ಕೊಳ್ಳೋಣ. ನೋಡಿರಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಹಾಗೆ ಇನ್ನೊಂದು ಬ್ರೆಡ್ ಟೋಸ್ಟ್ ರೆಡಿ ಮಾಡ್ಕೊಳ್ಳೋಣ. ಇವಾಗ ನಾನು ಬ್ರೆಡ್ನ ಹಾಕ್ಕೋತಿದ್ದೀನಿ. ಹಾಗೆ ನಮ್ಮ ವ್ಯೂವರ್ಸ್ ಬಂದು ಬ್ರೆಡ್ ರಿಲೇಟೆಡ್ ವೀಡಿಯೋಸ್ ಮಾಡಿರಿ ಅಂತ ಹೇಳಿದರು, ಅದಕ್ಕೋಸ್ಕರನೇ ನಾನು ಇನ್ನೊಂದು 2-3 ಬ್ರೆಡ್ ರಿಲೇಟೆಡ್ ವೀಡಿಯೋಸ್ ಮಾಡ್ತಿದ್ದೀನಿ. ಇವಾಗ ತಿರ್ಸ್ಕೊಳ್ಳೋಣ ಚೆನ್ನಾಗಿ. ಹಾಗೆ ಈ ವಿಡಿಯೋನ ಯಾರು ನೋಡ್ತಿದ್ದೀರಿ ಅವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗ್ರಿ, ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ. ಇವಾಗ ಬ್ರೆಡ್ಡು ಚೆನ್ನಾಗಿ ಟೋಸ್ಟ್ ಆಗ್ತಿದೆ, ಮತ್ತು ನಾನು ಇದಕ್ಕೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಬ್ರೌನ್ ಆಗಿದೆ, ಆವಾಗಲೇ ಎರಡೂ ಕಡೆ ಬ್ರೌನ್ ಆಗಿದೆ. ಹಾಗೆ ನೀವೇನಾದರೂ ನನಗೆ ಸಜೆಷನ್ ಕೊಡೋ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮೂಲಕ ನನಗೆ ತಿಳಿಸ್ರಿ. ಮತ್ತು ಯಾವುದಾದ್ರೂ ರೆಸಿಪಿ ಬಗ್ಗೆ ನಿಮಗೆ ಹೇಳ್ಕೊಡ್ಬೇಕಂದ್ರೆ ಅದನ್ನು ಕೂಡ ಕಮೆಂಟ್ ಮೂಲಕ ಹೇಳ್ರಿ. ಫೈನಲಿ ಚೀಸ್ ಸ್ವೀಟ್ ಬ್ರೆಡ್ ಟೋಸ್ಟ್ ರೆಡಿಯಾಗಿದೆ.